ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮೂತಿಚೂರು ಲಾಡು ಮಾಡ್ತಾಯಿದ್ದೀವಿ ಈ ರೀತಿ ಬರುತ್ತೆ ಈಸಿಯಾಗಿ ಮನೇಲೇ ಮಾಡ್ಕೊಬೋದು ಬೇಗನೂ ಆಗುತ್ತೆ ಇದಕ್ಕೆ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಈಗ ಇದಕ್ಕೇನೇನು ಬೇಕೋ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನಿಮ್ಮನ್ನು ಚಾ ನಮ್ಮ ಚಾನಲ್ಗೆ ಹೊಸುಗ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ತೊಳೆದು ಅವರು ನೆನೆ ಹಾಕ್ಕೊಂಡಿರೋ ಕಡಲೆಬೇಳೆನ ಈಗ ಸೋರಿ ಇಟ್ಕೊಂಡಿದ್ದೀವಿ ಈಗ ಇದನ್ನು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಣ ತುಂಬ ನುಣ್ಣಗೆ ಏನು ಬೇಡ ತರಿ ತರಿ ಆಗಿರಲಿ ಆ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಿದು ಈ ರೀತಿಯಲ್ಲಿ ಒಂಥರ ವಡೆಗೆ ರುಬ್ಕೋತೀವಲ್ಲ ಆ ಥರ ಈಗ ಉಳಿದಿರೋ ಅದನ್ನು ಇದೇ ರೀತಿಯಲ್ಲೇ ರುಬ್ಬಿ ಇಟ್ಕೊಳ್ಳೋಣ ಇನ್ನೊಂದು ಕಡೆ ಕರಿಯೋದಕ್ಕೆ ಎಣ್ಣೆ ಇಟ್ಕೊಳ್ಳೋಣ ಬಾಣಲಿಗೆ ಇವಾಗ ರುಪ್ಪಿಟ್ಕೊಂಡಿದ್ದೀವಲ್ವ ಉಪ್ಪು ಏನೂ ಸೇರಿಸ್ಬಾರ್ದು ಹಾಗೇ ಈ ರೀತಿನಲ್ಲಿ ಕರ್ಕೊಳ್ಬೇಕು ತುಂಬಾ ಗರಿ ಗರಿಯಾಗಿ ಏನು ಬೇಡ ಸ್ವಲ್ಪ ಲೈಟಾಗಿ ಕರ್ಕೊಂಡ್ರೆ ಸಾಕು ಈ ರೀತಿಯಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲಾಡು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಫುಲ್ಲು ಹಾಕೊಳ್ಳೋಣ ಈ ಥರ ಸ್ವಲ್ಪ ಲೈಟಾಗಿ ಎಲ್ಲೋ ಕಲರ್ ಬಂದರೆ ಸಾಕು ಈಗ ನೋಡಿ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ಇದೇ ರೀತಿನಲ್ಲೇ ಎಲ್ಲ ಕರೆದು ಇಟ್ಕೊಳ್ಳೋಣ ನೋಡಿ ಇಷ್ಟು ಕಲರ್ಸ್ ಬಂದರೆ ಸಾಕು ಇದನ್ನೆಲ್ಲ ತೆಗ್ದು ಇಟ್ಕೊಳ್ಳೋಣ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಿದು ಮತ್ತೆ ಇದೇ ರೀತಿನಲ್ಲೇ ಉಳ್ದಿರೋದನ್ನು ಹಾಕ್ಕೊಂಡು ಇಟ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಈಗ ಇದೆಲ್ಲ ಫುಲ್ಲು ರೆಡಿಯಾಗಿದೆ ಈಗ ಇದನ್ನೇ ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿನಲ್ಲಿ ಬೂಂದಿಕಾಳ ಥರ ಬರುತ್ತೆ ನೋಡಿ ಈ ರೀತಿ ಆದರೆ ಸಾಕು ಒಂದೆರಡು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಎಲ್ಲ ಫುಲ್ಲು ಓಡಿಸಿ ಇಟ್ಕೊಂಡಿದ್ದೀವಿ ಈಗ ಈಗ ರೆಡಿ ಗೋಡಂಬಿನ ತುಪ್ಪದಲ್ಲಿ ಹಾಕ್ಕೊಂಡು ಹುರ್ಕೊಳ್ಳೋಣ ಈ ರೀತಿನಲ್ಲಿ ಇದನ್ನು ತೆಗೆದಿಟ್ಕೊಂಡು ಮತ್ತೆ ಅದೇ ಪಾತ್ರೆಗೆನೆ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಈ ರೀತಿನಲ್ಲಿ ರೆಡಿ ರೆಡಿಯಾಗಿದೆ ಮತ್ತು ಬಾಣಲೆಗೆ ಸಕ್ಕರೆ ಹಾಕೊಳ್ಳೋಣ ಈಗ ಅರ್ಧ ಕೆ ಜಿ ಕಡಲೆಬೇಳೆಗೆ ನಾಲ್ಕು ನೂರು ಗ್ರಾಮ್ನಷ್ಟು ಸಕ್ಕರೆ ತೊಗೊಂಡಿದ್ದೀವಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಫುಡ್ ಕಲರ್ ಹಾಕೊಳ್ಳೋಣ ಫುಡ್ ಕಲರ್ ಏನಿದೆ ಆಪ್ಷನಲ್ಲು ಬೇಕಂದ್ರೆ ಹಾಕ್ಕೊಳ್ಬೋದು ಈ ರೀತಿನಲ್ಲಿ ಎಲ್ಲ ಪಾಕ ಬರೆಸ್ಕೊಳ್ಳೋಣ ತಿರುಗಿಸ್ಕೊಂಡು ಸ್ವಲ್ಪ ಎಳೆ ಪಾಕ ಬಂದರೆ ಸಾಕು ಆ ರೀತಿನಲ್ಲಿ ಪಾಕ ಬರೆಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ತಿರುಗಿಸ್ಕೊಳ್ತಾ ಇರೋಣ ಇಲ್ಲಾಂದರೆ ತಳ ಕಚ್ಚಿಬಿಡತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿನಲ್ಲಿ ಸ್ವಲ್ಪ ಕುದಿ ಬರಲಿ ಈಗಿದು ಪಾಕ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ಈಗ ಪಾಕ ರೆಡಿ ಆಗಿದೆ ಈ ರೀತಿನಲ್ಲಿ ಈಗ ಈ ಕಡೆ ಆಗಲೇ ಬೂಂದಿ ಕಾಳು ರೆಡಿ ಇಟ್ಕೊಂಡಿದ್ವಲ್ವ ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗೋಡಂಬಿ ಮತ್ತು ಲವಂಗನ ಹಾಕ್ಕೊಳ್ಳೋಣ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಣ ನೋಡಿ ಫ್ರೆಂಡ್ಸ್ ಈಗ ಇದು ಈಗ ಮಿಕ್ಸ್ ಆದಮೇಲೆ ಪಾಕ ರೆಡಿಯಾಗಿದೆ ಈಗ ಇದಕ್ಕೆ ಇದೆಲ್ಲ ಮಿಕ್ಸಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಫುಲ್ಲು ಹಾಕೊಳ್ಳೋಣ ಈಗ ಇದನ್ನು ಹಾಕ್ಕೊಂಡು ಸಕ್ಕರೆ ಪಾಕ ಇಂಬಿರೋವರೆಗು ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಈ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೀಗ ಒಂದು ಐದು ನಿಮಿಷ ಇದೇ ರೀತಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪಾಕ ಎಲ್ಲ ಇಂಬರ್ಕೊಳ್ಳೋವ್ರಿಗು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲಾಡು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದು ಯಾವುದೇ ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ ಬೇಗನೆ ಆಗುತ್ತೆ ಈಝಿಗೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿ ಆಗ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಇಂಬ್ರೋವರೆಗೂ ಸ್ವಲ್ಪ ಹುಡಿ ಇಟ್ಕೊಂಡು ಮಾಡ್ಕೋಬೇಕು ಈಗ ಇದು ರೆಡಿ ಆಗ್ತಾ ಇದೆ ಇದೇ ರೀತಿಯಲ್ಲೇ ಇಟ್ಕೊಳ್ಳೋಣ ಈಗ ಈಗಿದು ರೆಡಿ ಆಗಿದೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ತ ಐದು ನಿಮಿಷ ತಣ್ಣಗಾಗಿದೆ ಈ ರೀತಿನಲ್ಲಿ ಈ ರೀತಿ ಸ್ವಲ್ಪ ತೊಗೊಂಡು ಒಂದು ನಿಂಬೆ ಹಣ್ಣಿನ ಹತ್ರ ಉಂಡೆ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಲಾಡು ಎಲ್ಲ ರೆಡಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಷ್ಟು ಬೇಗ ಆಗುತ್ತೆ ಈಸಿಗೂ ಆಗುತ್ತೆ ನೋಡಿ ಇದೇ ರೀತಿನಲ್ಲೇ ಉಳಿದಿರೋ ಹಿಟ್ಟನ್ನು ಉಂಡೆಗಳನ್ನೆಲ್ಲ ಮಾಡಿ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಲಾಡು ರೆಡಿಯಾಗಿದೆ ಕಡಲೆ ಬೇಳೆಯ ಲಾಡು ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ಬರುತ್ತೆ ಮೋತಿಚೂರು ಲಾಡು ಇದನ್ನು ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್